ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ. ಕಲಿಕೆಯ ಹೊಸ ಹಾದಿಯಲ್ಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ. ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. ಯಸ್ ಸರ್. ಯಸ್ ಟೀಚರ್. ಕಸನ್ ಮ್ಯಾಮ್. ಹಾಯ್ ಮಕ್ಕಳೇ, ಚೆನ್ನಾಗಿದ್ದೀರಾ? ಆರೋಗ್ಯವಾಗಿದ್ದೀರಾ? ನಾನಾ ಆರೋಗ್ಯವಾಗಿದ್ದೇನೆ. ಆರೋಗ್ಯವಾಗಿರಬೇಕು, ಆರೋಗ್ಯವಾಗಿದ್ದರೆ ಮಾತ್ರ ನಾವು ಏನೆಲ್ಲ ಸಾಧಿಸಲಿಕ್ಕೆ ಸಾಧ್ಯ. ಹಾಗಿದ್ದರೆ ಆರೋಗ್ಯವನ್ನು ಪಡಿಬೇಕಾದ್ರೆ ಏನು ಮಾಡಬೇಕು? ವೆರಿ ಗುಡ್. ಆಟಗಳನ್ನು ಆಡಬೇಕು, ಸದಾ ಚಟುವಟಿಕೆಯಲ್ಲಿರಬೇಕು, ಒಳ್ಳೆಯ ಕೆಲಸಗಳನ್ನು ಮಾಡಬೇಕು, ಒಳ್ಳೊಳ್ಳೆಯ ಆಹಾರಗಳನ್ನು ಸೇವನೆ ಮಾಡಬೇಕು, ಸರಿಯಾಗಿ ನಗಬೇಕು, ಸರಿಯಾಗಿ ನಿದ್ರೆ ಮಾಡಬೇಕು. ಹೌದಾ? ಇಷ್ಟೆಲ್ಲವುಗಳನ್ನು ನಾವು ಮಾಡಿದಾಗ ಆರೋಗ್ಯ ಸಿಗುತ್ತೆ. ಅನಾರೋಗ್ಯದಿಂದ ನಾವೇನಾದರೂ ಮಾಡಲು ಸಾಧ್ಯವೇ ಮಕ್ಕಳೇ? ಇಲ್ಲ. ಅದಕ್ಕಾಗಿ ನಾವು ಕ್ರೀಡೆಗಳನ್ನು ಆಡಬೇಕು. ಕ್ರೀಡೆಗಳನ್ನು ಆಡೋದು ಕೇವಲ ಆರೋಗ್ಯಕ್ಕೋಸ್ಕರ ಮಾತ್ರ ಅಲ್ಲ. ಕ್ರೀಡೆಯನ್ನು ಆಡೋದರಿಂದ ನಮಗೆ ಇನ್ನೂ ಹಲವಾರು ಲಾಭಗಳಿವೆ. ಒಳ್ಳೆಯ ಸರ್ಟಿಫಿಕೇಟ್ಗಳು, ಪ್ರಶಸ್ತಿಗಳು ಬಂದರೆ ಆ ಪ್ರಶಸ್ತಿಗಳಿಂದ ನಮ್ಮನ್ನು ಒಳ್ಳೊಳ್ಳೆಯ ಕಾಲೇಜುಗಳಿಗೆ ಆಹ್ವಾನ ಮಾಡ್ಬೋದು, ಕಾಲೇಜುಗಳಿಗೆ ಅಡ್ಮಿಷನ್ ಸಿಗ್ತವೆ. ಅದರಂತೆ ಸ್ಪೋರ್ಟ್ಸ್ ಕೋಟಾದಡಿಯಲ್ಲಿ ನೌಕರಿಗಳು ಸದಾ ಸಿಗುವಂಥ ಅವಕಾಶಗಳಿವೆ ವಿದ್ಯಾರ್ಥಿಗಳಿಗೆ. ಆದ್ದರಿಂದ ನಾವು ಇವತ್ತು ಮೊಬೈಲ್ಗಳಲ್ಲಿ ಆಡೋದನ್ನು ಬಿಟ್ಟು ಹೊರಗಡೆ ಗ್ರೌಂಡಿಗೆ ಹೋಗಿ ಆಡೋದನ್ನು ರೂಢಿಸ್ಕೋಬೇಕು ಮಕ್ಕಳೇ. ಸೊ ಅದಕ್ಕಾಗಿ ನಾವು ಮುಖ್ಯವಾಗಿರುವಂಥದ್ದು ಏನಂತಂದರೆ, ನಾವು ಹೆಚ್ಚೆಚ್ಚು ತೊಡಗಿಸಿಕೊಂಡಂತೆ ನಾವು ದೈಹಿಕವಾಗಿ ಮಾನಸಿಕವಾಗಿ ದೃಢ ಆಗಲೇ ಸಾಧ್ಯ ಇದೆ. ನಾನು ಒಂದು ವಿಡಿಯೋವನ್ನು ತೋರಿಸ್ತೇನೆ ಮಕ್ಕಳೇ. ಆ ವಿಡಿಯೋವನ್ನು ನೋಡಿ ಅದು ಯಾವ ಕ್ರೀಡೆ ಅನ್ನೋದನ್ನು ಹೇಳಬೇಕು. ಹೇಳ್ತಿರಲ್ಲ, ಇಲ್ಲಿದೆ ನೋಡಿ ಮಕ್ಕಳ ವಿಡಿಯೋ. ಇದು 2016 ರಿಯೋ ಒಲಿಂಪಿಕ್ಸ್ನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಒಂದು ವಿಡಿಯೋ ಕ್ಲಿಪ್. ಆ ಒಂದು ಸ್ಪರ್ಧೆಯಲ್ಲಿ ಎಲ್ಲ ಸ್ಪರ್ಧಾಗಳು ಯಾವ ರೀತಿಯಲ್ಲಿ ಒಂದೇ ಲೇನಿನಲ್ಲಿ ಹೋಗ್ತಾ ಇದ್ದಾರೆ ಅನ್ನೋದನ್ನು ತಾವು ಗಮನಿಸಿ, ಅವರ ಕಾಲಿನ ಚಲನೆಯನ್ನು ನೋಡ್ರಿ, ದೇಹದ ನೇರವನ್ನು ನೋಡ್ಬೋದು, ಕೈಗಳ ಚಲನೆಯನ್ನು ನೋಡ್ಬೋದು, ತಾಳಬದ್ಧವಾದಂಥ ಚಲನೆಯನ್ನು ತಾವು ಗಮನಿಸ್ಬೋದು. ಒಂದೇ ಸಮನೆ ಅವರು ಹೋಗ್ತಾ ಇರೋದನ್ನು ತಾವು ಗಮನಿಸಿದರೆ ಎಷ್ಟು ಆಶ್ಚರ್ಯಕರವಾಗುವಂಥ ಸಂಗತಿ. ನೀವು ಇದನ್ನು ನಡಿಗೆ ಸ್ಪರ್ಧೆ ಅಂಥೇಳಿ ಹೇಳ್ಬೋದು. ಸೊ ಆ ಸ್ಪರ್ಧೆಯಲ್ಲಿ ಚಲನೆ ಯಾವ ರೀತಿ ಇದೆ ಅನ್ನೋದನ್ನು ಗಮನಿಸಿ ಮಕ್ಕಳು. ಒಂದೇ ಟ್ರ್ಯಾಕ್ನಲ್ಲಿ ಹೋಗ್ತಾ ಇರೋದನ್ನು ತಾವು ಗಮನಿಸಿದರೆ, ಹಾಗಿದ್ದರೆ ಈ ಒಂದು ನಡಿಗೆಯ ಶೈಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡೋಣ. ನಡಿಗೆ ಎಂದರೆ ನೆಲದ ಸಂಪರ್ಕವನ್ನು ಕಳೆದುಕೊಳ್ಳದಂತೆ ಹೆಜ್ಜೆಯನ್ನಿಟ್ಟು ಮುಂದೆ ಸಾಗುವುದಾಗಿದೆ. ಸ್ಪರ್ಧೆಯು ಪ್ರತಿಯೊಂದು ಹೆಜ್ಜೆಯನ್ನು ಮುಂದಕ್ಕಿಡುವಾಗ ಹಿಂದಿನ ಕಾಲನ್ನು ತೆಗೆದು ಮುಂದಕ್ಕಿಡುವಂಥ ಸಂದರ್ಭದಲ್ಲಿ ಮುಂದಿನ ಕಾಲು ನೇರವಾಗಿರಬೇಕು. ಅದರಂತೆ ಸುಮಾರು ಇದರ ಒಂದು ಇತಿಹಾಸವನ್ನು ನೋಡಿದಾಗ ಮಕ್ಕಳೇ, 400 ವರ್ಷಗಳ ಹಿಂದೆ ಇಂಗ್ಲೆಂಡಿನಲ್ಲಿ ಈ ಸ್ಪರ್ಧೆ ಪ್ರಾರಂಭ ಆಯಿತು. ಇದು 1904 ಪ್ರಥಮ ಬಾರಿಗೆ ಒಲಿಂಪಿಕ್ಸ್ ಡೆಕಾಥ್ಲಾನ್ ಸ್ಪರ್ಧೆಯಲ್ಲಿ 882 ಅಂದರೆ ಸುಮಾರು 810 ಮೀಟರ್ಸ್ ಅಂತರದ ನಡಿಗೆ ಸ್ಪರ್ಧೆಯನ್ನು ಪ್ರಾರಂಭ ಮಾಡಿದರು. ಇದಾದಮೇಲೆ 1904 ಅಧಿಕೃತವಾಗಿ ಒಲಿಂಪಿಕ್ಸ್ ಸ್ಪರ್ಧೆಯಲ್ಲಿ 3.5 ಕಿಲೋಮೀಟರ್ ಮತ್ತು 10 ಮೈಲುಗಳ ಅಂದರೆ ಸುಮಾರು 15-16 ಕಿಲೋಮೀಟರ್ ಸ್ಪರ್ಧೆಯನ್ನು ಏರ್ಪಾಡು ಮಾಡಿದರು. ಇದನಂತರ ಈ ಎರಡೂ ಸ್ಪರ್ಧೆಗಳಲ್ಲಿ ಗ್ರೇಟ್ ಬ್ರಿಟನ್ನಿನ ಪ್ರಸಿದ್ಧ ಕ್ರೀಡಾಪಟು ಜಾರ್ಜ್ ಲಾರ್ಮರ್ ಅವರು ಗೆದ್ದುಕೊಂಡರು. ಮಹಿಳೆಯರಿಗಾಗಿ ಮೊಟ್ಟ ಮೊದಲು 1992 ಒಲಿಂಪಿಕ್ಸ್ನಲ್ಲಿ 10 ಕಿಲೋಮೀಟರ್ ಸ್ಪರ್ಧೆಯನ್ನು ಒಲಿಂಪಿಕ್ಸ್ನಲ್ಲಿ ಸೇರಿಸಲಾಯಿತು. ಹಾಗಿದ್ರೆ ಈ ಒಂದು ನಡಿಗೆ ಸ್ಪರ್ಧೆಯಲ್ಲಿ ಬರ್ತಕ್ಕಂಥ ಎರಡು ವಯೋವರ್ಗದವರಿಗೆ ಬೇರೆ ಬೇರೆ ದೂರದ ಸ್ಪರ್ಧೆಗಳ ವಿವರವನ್ನು ನಾವು ನೋಡಿಕೊಳ್ಳೋಣ. ಮೊದಲನೆಯದಾಗಿ 18 ವರ್ಷದ ಒಳಗಿನ ಪುರುಷ ಹಾಗೂ ಬಾಲಕರಿಗಾಗಿ
ಮಹಿಳೆಯರು ಹಾಗೂ ಬಾಲಕರಿಗಾಗಿರ್ತಕ್ಕಂಥ ದೂರವನ್ನು ನೋಡೋಣ. ಮೊದಲನೇದಾಗಿ 18 ವರ್ಷದೊಳಗಿನ ಪುರುಷರು ಹಾಗೂ ಬಾಲಕರಿಗೆ 5 ಕಿಲೋಮೀಟರ್ ಸ್ಪರ್ಧೆ, ಅದರಂತೆ ಮಹಿಳೆಯರಿಗಾಗಿ ಬಾಲಕರಿಗಾಗಿ 3 ಕಿಲೋಮೀಟರ್ ಸ್ಪರ್ಧೆಯನ್ನು ಏರ್ಪಡಿಸ್ಬೋದು. ಅದರಂತೆ 16 ವರ್ಷದೊಳಗಿನ ಪ್ರೌಢಶಾಲಾ ಬಾಲಕರಿಗೆ 5 ಕಿಲೋಮೀಟರ್ ನಡಿಗೆ ಸ್ಪರ್ಧೆ ಹಾಗೂ ಬಾಲಕಿಯರಿಗೆ 3 ಕಿಲೋಮೀಟರ್ ಸ್ಪರ್ಧೆಯನ್ನು ಏರ್ಪಡಿಸುವಂಥ ಒಂದು ವ್ಯವಸ್ಥೆ ಇದೆ. ಹಾಗಿದ್ರೆ ನಾವು ಮಕ್ಕಳೇ ಈ ನಡಿಗೆಯ ಒಂದು ಸ್ಪರ್ಧೆಯ ಮೂಲ ನಿಯಮಗಳನ್ನು ತಿಳ್ಕೋಬೇಕು. ನಿಯಮಗಳಿಂದ ಒಂದು ಆರೋಗ್ಯಕರ ಕೂಟವನ್ನು, ಆರೋಗ್ಯಕರ ಕ್ರೀಡೆಯನ್ನು ನಾವು ನಡೆಸಲಿಕ್ಕೆ ಸಾಧ್ಯ. ಹಾಗಿದ್ರೆ ಈ ಒಂದು ಆಟದಲ್ಲಿ, ಕ್ರೀಡೆಯಲ್ಲಿ ಬರ್ತಕ್ಕಂಥ ನಿಯಮಗಳೇನು ಅನ್ನೋದನ್ನು ನಾವು ನೋಡೋಣ. ಮೊದಲನೇ ನಿಯಮ, ಹಿಂದಿನ ಕಾಲನ್ನು ತೆಗೆದು ಮುಂದಿಡುವುದಕ್ಕಿಂತ ಮೊದಲು ಮುಂದಿನ ಕಾಲು ಒಂದು ಕ್ಷಣವಾದರೂ ನೆಲದ ಸಂಪರ್ಕ ಹೊಂದಿರಬೇಕು ಅನ್ನೋದನ್ನು ನಾವು ನೆನ್ಪಿಟ್ಕೋಬೇಕು. ಅದರಂತೆ ಶರೀರ ನೇರವಾಗಿ ಇರಬೇಕು. ನಡೆಯುವಂಥ ನಡಿಗೆ ಶೈಲಿ ಅಥವಾ ನಡೆಯುವ ಕ್ರಮ ಯಾವತ್ತೂ ಬದಲಾಗಬಾರದು. ಸ್ಪರ್ಧೆಯ ಕಾಲು ನೇರವಾಗಿರಬೇಕು. ಹಾಗಿದ್ರೆ ಈ ನಿಯಮಗಳನ್ನು ನಾವು ತಪ್ಪಿದಾಗ ಆಗುವಂಥ ತಪ್ಪುಗಳು ಅವು ಯಾವ ರೀತಿಯಲ್ಲಿ ಇರುತ್ತವೆ ಅನ್ನೋದನ್ನು ನಾವು ನೋಡೋಣ. ನಡಿಗೆಯು ನಡಿಗೆಯ ಶೈಲಿ ಅಥವಾ ನಡೆಯುವ ಕ್ರಮವನ್ನು ಉಲ್ಲಂಘಿಸಿದಾಗ ಸಹಜವಾದಂಥ ತಪ್ಪುಗಳಾಗುವುದು. ನಡಿಗೆ ಸ್ಪರ್ಧೆಯು ನೆಲದ ಸಂಪರ್ಕ ಇಲ್ಲದಿರುವುದು ಅಥವಾ ಕಾಲನ್ನು ನೇರಗೊಳಿಸದಿರುವುದನ್ನು ತೀರ್ಪುಗಾರನು ಸ್ಪರ್ಧಿಗಳ ನಡಿಗೆ ಶೈಲಿಯ ಉಲ್ಲಂಘನೆಯನ್ನು ಗಮನಿಸಿ ಸ್ವತಃ ನೋಡಿ ಅವಲೋಕಿಸಿದ ನಂತರ ಆ ಸ್ಪರ್ಧಿಗೆ ಎಚ್ಚರಿಕೆಯನ್ನು ನೀಡುವಂಥದ್ದು. ಬೇರೆ ಬೇರೆ ತೀರ್ಪುಗಾರರು ಒಬ್ಬ ಸ್ಪರ್ಧಿಯು 3 ಎಚ್ಚರಿಕೆಗಳನ್ನು ಪಡೆದಿದ್ದರೆ ಅಂತಹ ಸ್ಪರ್ಧೆಯನ್ನು ಪ್ರಾರಂಭದ ಗೆರೆ ಹಿಂಭಾಗದಲ್ಲಿ 3, 4, ಅಥವಾ 5ನೇ ಓಣಿಗಳಲ್ಲಿ ಪನಿಷ್ಮೆಂಟ್ ಏರಿಯಾ ಎಂದು ನಿಗದಿ ಮಾಡಿದ ಸ್ಥಳದಲ್ಲಿ 30 ಸೆಕೆಂಡ್ ನಿಲ್ಲಿಸುವರು. ತದನಂತರ ಅವರಿಗೆ ಮತ್ತೆ ಅವಕಾಶಗಳನ್ನು ಕೊಡಲಾಗುವುದು. 4ನೇ ತಪ್ಪಿನಲ್ಲಿ 1 ನಿಮಿಷ, 5ನೇ ತಪ್ಪಿನಲ್ಲಿ 2 ನಿಮಿಷದ ಒಂದು ಆ ಸ್ಪರ್ಧೆಯನ್ನು ಸ್ಪರ್ಧೆಯಿಂದ ಹೊರಗಿಡಲಾಗುವುದು. ಅದರಂತೆ ಈ ಒಂದು ಇಮೇಜ್ನಲ್ಲಿ ಯಾವ ಚಿತ್ರಗಳು ಸರಿಯಾಗಿವೆ, ಯಾವ ಚಿತ್ರಗಳು ತಪ್ಪಾಗಿವೆ ಅದನ್ನು ತಾವು ಗಮನಿಸಬಹುದು. ಮೊದಲಿನ 2 ಲೈನಿನಲ್ಲಿ ತಾವು ಗಮನಿಸಬಹುದು, ಕರೆಕ್ಟ್ ರೇಸ್ ವಾಕಿಂಗ್ ಟೆಕ್ನಿಕ್ಸನ್ನು ನೋಡ್ಬೋದು. ಅಲ್ಲೇ ಒಂದು ಕಾಲು ನೇರ ಇದ್ದಾಗ ಮತ್ತೊಂದು ಕಾಲು ಮಡಿಸಿರೋದನ್ನು ತಾವು ಗಮನಿಸಬಹುದು. ಅದರಂತೆ ಇನ್ಕರೆಕ್ಟ್ ರೇಸ್ ವಾಕಿಂಗ್ ಪೋಶ್ಚರ್ನಲ್ಲಿ ಆ ವೃತ್ತಾಕಾರದ ಚಿಹ್ನೆಗಳು ಆ ಸ್ಪರ್ಧಿ ಮಾಡಿರ್ತಕ್ಕಂಥ ತಪ್ಪುಗಳನ್ನು ತೋರಿಸುತ್ತೆ. ಲಾಸ್ಟ್ ಸ್ಟಾಪ್ ಕಾಂಟ್ಯಾಕ್ಟ್ ಅದು ತೋರಿಸ್ತಾ ಇದೆ. ಅದರಂತೆ ಮತ್ತೊಂದು ಕೆಳಗಡೆ ವೃತ್ತದಲ್ಲಿ ಮೊಣಕಾಲು ಬಾಗಿರೋದನ್ನು ನೀವೆಲ್ಲ ಗಮನಿಸ್ತೀರಿ. ಇದು ನಡಿಗೆಯ ತಪ್ಪು ಶೈಲಿ ಅಂತ ಹೇಳ್ಬೋದು. ಹಾಗಿದ್ರೆ ಈ ನಡಿಗೆಯ ಸ್ಪರ್ಧೆಯ ಪ್ರಾರಂಭ ಯಾವ ರೀತಿ ಇರುತ್ತೆ ನೋಡೋಣ. ಪ್ರಾರಂಭಿಕ ತೀರ್ಪುಗಾರರು ಕ್ಲ್ಯಾಪ್ ಮಾಡುವ ಮೂಲಕ ಅಥವಾ ಸೀಟಿಯನ್ನು ಓದುವರ ಮೂಲಕ ಸ್ಪರ್ಧೆಯನ್ನು ಪ್ರಾರಂಭ ಮಾಡುವರು. ಸ್ಪರ್ಧೆಯ ಪ್ರಾರಂಭದ ಆಜ್ಞೆಯು ಇತರ ದೂರದ ಓಟದ ಸ್ಪರ್ಧೆಗಳಿಗಿರುವಂತೆ ಆನ್ ಯುವರ್ ಮಾರ್ಕ್ ನಂತರ ಕ್ಲ್ಯಾಪ್ ಮಾಡುವುದರೊಂದಿಗೆ ಸ್ಪರ್ಧೆ ಪ್ರಾರಂಭವಾಗುವುದು. ಈ ಒಂದು ಸ್ಪರ್ಧೆಯಲ್ಲಿ ಸೆಟ್ ಅನ್ನುವಂಥ ಆಜ್ಞೆ ಇರುವುದಿಲ್ಲ. ನಾವು ಉಳಿದಂಥ ಸ್ಪರ್ಧೆಗಳಲ್ಲಿ ಸೆಟ್ ಆಜ್ಞೆಯನ್ನು ನೋಡ್ತೇವೆ. ಹಾಗಿದ್ರೆ ಬಹಳ ದೂರದವರೆಗೆ ಒಂದು ನಡಿಗೆ ಸ್ಪರ್ಧೆ ಇರುವುದರಿಂದ ಸಾಕಷ್ಟು ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳೋದು ಅವಶ್ಯಕತೆ ಇದೆ ಮಕ್ಕಳೇ. ಅದಕ್ಕಾಗಿ ಈ ಒಂದು ಹಂತದಲ್ಲಿ ಯಾವ ರೀತಿಯ ಸುರಕ್ಷತೆ ಮತ್ತು ವೈದ್ಯಕೀಯ ವ್ಯವಸ್ಥೆ ಇರುತ್ತದೆ ಅನ್ನೋದನ್ನು ನೋಡೋಣ. ವೈದ್ಯಕೀಯ ಸೌಲಭ್ಯವನ್ನು ಅಗತ್ಯ ಇರುವಂಥ ಕ್ರೀಡಾಪಟುಗಳಿಗೆ ಒದಗಿಸಬೇಕು ಹಾಗೂ ನೀರು ಮತ್ತು ಅಲ್ಪೋಪಹಾರಗಳನ್ನು ಒದಗಿಸುವಂಥ ವ್ಯವಸ್ಥೆಯು ಪ್ರಾರಂಭದಿಂದ ಮುಕ್ತಾಯದ ನಂತರವೂ ಅವರಿಗೆ ದೊರಕುವಂತಿರಬೇಕು. ಹಾಗಿದ್ರೆ ಮಕ್ಕಳೇ, ಈ ನಡಿಗೆ ಸ್ಪರ್ಧೆಯಲ್ಲಿ ಸಾಧನೆ ಮಾಡಿರತಕ್ಕಂಥ ಸಾಧಕರ ಬಗ್ಗೆ ತಿಳಿದುಕೊಳ್ಳೋಣ. ರಾಷ್ಟ್ರೀಯ ನಡಿಗೆ ಕ್ರೀಡಾಪಟುವಾಗಿರ್ತಕ್ಕಂಥ ಶ್ರೀ ಚಾಂದ್ ರಾಮ್ ಅವರ ಬಗ್ಗೆ ತಿಳಿದುಕೊಳ್ಳೋಣ. ಇವರು 1958 ಜನವರಿ 26ರಂದು ಹರಿಯಾಣ ರಾಜ್ಯದಲ್ಲಿ ಜನಿಸಿದರು. 1982ರಲ್ಲಿ ಏಷ್ಯನ್ ಕ್ರೀಡಾಕೂಟವನ್ನು ದೆಹಲಿ ನಗರದಲ್ಲಿ ಸಂಘಟಿಸಿದಾಗ ಪುರುಷರ 20 ಕಿಲೋಮೀಟರ್ ನಡಿಗೆ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಗಳಿಸಿ ಭಾರತಕ್ಕೆ ಕೀರ್ತಿಯನ್ನು ತಂದುಕೊಟ್ರು. ಒಲಿಂಪಿಕ್ಸ್ನಲ್ಲಿ ಶ್ರೀ ಚಾಂದ್ ರಾಮ್ರವರು ನಡಿಗೆ ಸ್ಪರ್ಧೆಯಲ್ಲಿ ಉತ್ತಮವಾದಂಥ ಪ್ರದರ್ಶನವನ್ನು ನೀಡಿದ್ದಾರೆ. ಅದರಂತೆ ಶ್ರೀ ಚಾಂದ್ ರಾಮ್ ಅವರ ಅಪ್ರತಿಮ ಸಾಧನವನ್ನು ಮೆಚ್ಚಿ ಭಾರತ ಸರ್ಕಾರ ಅರ್ಜುನ್ ಪ್ರಶಸ್ತಿ ಹಾಗೂ
ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಅದರಂತೆ ಮತ್ತೋರ್ವ ರಾಷ್ಟ್ರೀಯ ಕ್ರೀಡಾಪಟು ಅವರು ಗುರ್ಮಿತ್ ಸಿಂಗ್. 18ನೇ ದುಬ್ಲಿನ್ ಅಂತಾರಾಷ್ಟ್ರೀಯ ಗ್ರ್ಯಾಂಡ್ ಪಿಕ್ಸ್ ಕ್ರೀಡಾಕೂಟ ಐರ್ಲೆಂಡ್ ದೇಶದಲ್ಲಿ ನಡೆದಾಗ ಗುರ್ಮಿತ್ ಸಿಂಗ್ ರವರು 20 ಕಿಲೋಮೀಟರ್ ನಡಿಗೆ ಸ್ಪರ್ಧೆಯನ್ನು 1:22:07 ನಡೆದು 6ನೇ ಸ್ಥಾನವನ್ನು ಗಳಿಸಿದರು. ಇದರಿಂದ ಎ ಅರ್ಹತೆಯನ್ನು ಪಡೆದುಕೊಂಡ ಅವರು ಲಂಡನ್ ಒಲಿಂಪಿಕ್ಸ್ಗೆ ಆಯ್ಕೆಯಾದರು. ರಾಷ್ಟ್ರೀಯ ನಡಿಗೆಯ ದಾಖಲೆ ಇವರ ಹೆಸರಿನಲ್ಲಿದೆ. ಈಗ ಇವರು ತಮ್ಮ ಮಾನಸಿಕ ಸದೃಢತೆಗಾಗಿ ಯೋಗಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಅದರಂತೆ ಅಂತಾರಾಷ್ಟ್ರೀಯ ನಡಿಗೆ ಆಟಗಾರರಾಗಿರ್ತಕ್ಕಂಥ ಶ್ರೀ ಜೆರೆಡ್ ಥ್ಯಾಲೆಂಟ್ ಅವರ ಒಂದು ಧ್ವಜದ ಒಂದು ಇದನ್ನು ನೋಡಿದಾಗ ಆಸ್ಟ್ರೇಲಿಯನ್ ಕ್ರೀಡಾಪಟು ಅನ್ನೋದನ್ನು ನಮಗೆ ತೋರಿಸ್ತದೆ. ಇವರು 1984 ಅಕ್ಟೋಬರ್ 17ರಂದು ಆಸ್ಟ್ರೇಲಿಯಾದ ಬಲ್ಲಾರ್ಥ ಟೆಂಬಲ್ಲಿ ಜನಿಸಿದರು. ಜೆರೆಡ್ ಥ್ಯಾಲೆಂಟ್ ಅವರು 2008ರ ಬೀಜಿಂಗ್ ಒಲಿಂಪಿಕ್ಸ್ನಲ್ಲಿ 20 ಕಿಲೋಮೀಟರ್ ನಡಿಗೆ ಸ್ಪರ್ಧೆಯಲ್ಲಿ ಪ್ರಥಮ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕವನ್ನು ಗಳಿಸಿದರು. ಅವರು 1 ವಾರದ ನಂತರ 50 ಕಿಲೋಮೀಟರ್ ನಡಿಗೆ ಸ್ಪರ್ಧೆಯಲ್ಲಿ ಬೆಳ್ಳಿಯ ಪದಕವನ್ನು ಪಡೆದುಕೊಂಡರು. ಜೆರೆಡ್ ಥ್ಯಾಲೆಂಟ್ ಅವರು ಒಂದೇ ಒಲಿಂಪಿಕ್ಸ್ನ ನಡಿಗೆ ಸ್ಪರ್ಧೆಯಲ್ಲಿ 2 ಪದಕಗಳನ್ನು ಗಳಿಸಿದಂಥ ಆಸ್ಟ್ರೇಲಿಯಾದ ಮೊದಲ ವ್ಯಕ್ತಿಯಾಗಿದ್ದಾರೆ. ವಿಶ್ವ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ 20 ಕಿಲೋಮೀಟರ್ ಮತ್ತು 50 ಕಿಲೋಮೀಟರ್ ನಡಿಗೆ ಸ್ಪರ್ಧೆಯಲ್ಲಿ 6ನೇ ಮತ್ತು 7ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಅದರಂತೆ ಮತ್ತೋರ್ವ ಅಂತಾರಾಷ್ಟ್ರೀಯ ಮಹಿಳಾ ನಡಿಗೆಗಾರ್ತಿ ಜೈನ್ ಸೆವಿಲಿ ಅವರು. ಜೈನ್ ಸೆವಿಲಿ ಅಥೆನ್ಸ್ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕವನ್ನು ಗಳಿಸಿದ್ದಾರೆ ಮತ್ತು ಜೈನ್ ಸೆವಿಲಿ ಜಗತ್ತಿನ ನಂಬರ್ 1 ಮಹಿಳಾ ಮ್ಯಾರಥಾನ್ ನಡಿಗೆ ಕ್ರೀಡಾಪಟು. ಮ್ಯಾಂಚೆಸ್ಟರ್ನಲ್ಲಿ ನಡೆದಂಥ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ 20 ಕಿಲೋಮೀಟರ್ ನಡಿಗೆ ಸ್ಪರ್ಧೆಯನ್ನು ಅವರು ಗೆದ್ದುಕೊಂಡಿದ್ದಾರೆ. ಅದರಂತೆ ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ 11ನೇ ಸ್ಥಾನವನ್ನು ಗಳಿಸೋದರೊಂದಿಗೆ ಅವರು 3 ವರ್ಷದಲ್ಲಿ ತಮ್ಮ ನಡಿಗೆಯ ವೇಗದ ಸಮಯವನ್ನು ಉತ್ತಮಪಡಿಸಿಕೊಂಡಿದ್ದಾರೆ. ಜೈನ್ ಸೆವಿಲಿ ಆಸ್ಟ್ರೇಲಿಯನ್ ಅಂತಾರಾಷ್ಟ್ರೀಯ ಮಹಿಳಾ ನಡಿಗೆ ಸ್ಪರ್ಧೆಯಲ್ಲಿ ವೇಗದ ಸಮಯವನ್ನು ದಾಖಲೆ ಮಾಡಿದ್ದಾರೆ. ಅದರಂತೆ ಜೈನ್ ಸೆವಿಲಿ ಅವರು 12 ವರ್ಷ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಬಂಗಾರದ ಪದಕವನ್ನು ಗಳಿಸಿದ್ದಾರೆ. ಜರ್ಮನಿಯಲ್ಲಿ ಜರುಗಿದ ಕ್ರೀಡಾಕೂಟದಲ್ಲಿ ಜೈನ್ ಹೊಸ ಆಸ್ಟ್ರೇಲಿಯನ್ ದಾಖಲೆಯನ್ನು ಸ್ಥಾಪಿಸಿದ್ದಾರೆ. ಮಕ್ಕಳು, ಇಲ್ಲಿವರೆಗೆ ನಾವು ನಡಿಗೆ ಸ್ಪರ್ಧೆಗೆ ಸಂಬಂಧಿಸಿದಂತೆ ಅದರಲ್ಲಿ ಬರ್ತಕ್ಕಂಥ ಅಂಶಗಳನ್ನು ತಿಳಿದುಕೊಂಡಿವಿ. ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗಳ ದಾಖಲೆಗಳನ್ನು ಅವರ ವಿವರಗಳನ್ನು ತಿಳಿದುಕೊಂಡಿವಿ. ಮಕ್ಕಳೇ, ಹಾಗಿದ್ದರೆ ಆ ಒಂದು ಪಾಠಕ್ಕೆ ಸಂಬಂಧಿಸಿದಂತೆ ನಾವು ಕೆಲವೊಂದಿಷ್ಟು ಪ್ರಶ್ನೋತ್ತರಗಳನ್ನು ನೋಡೋಣ. ತಾವು ಉತ್ತರಿಸ್ತೀರಾ? ರೆಡಿ ಇದ್ದೀರಾ? ಹಾಗಿದ್ದರೆ ತಮ್ಮ ನೋಟ್ಬುಕ್ ಹಾಗೂ ಪೆನ್ನಲ್ಲಿ ಬರೆದಿಟ್ಕೊಳ್ಳಿ. ಮೊದಲನೇ ಪ್ರಶ್ನೆ, ರವಿ ನೀ ಹೇಳಬೇಕು. ಜೆರೆಡ್ ಥ್ಯಾಲೆಂಟ್ ಅವರು ಆಸ್ಟ್ರೇಲಿಯಾದ ಡ್ಯಾಶ್ ಎಂಬಲ್ಲಿ ಜನಿಸಿದರು. ವೆರಿ ಗುಡ್. ಅವರು ಬಲ್ಲಾರ್ಥಟ್ ಎಂಬಲ್ಲಿ ಜನಿಸಿದರು. ಸರಿಯಾದಂಥ ಉತ್ತರ. 7ನೇ ಪ್ರಶ್ನೆ, ರಾಷ್ಟ್ರೀಯ ನಡಿಗೆ ಕ್ರೀಡಾಪಟು ಶ್ರೀಚಾಂದ್ರಮ್ಮರವರಿಗೆ ಭಾರತ ಸರ್ಕಾರ ಡ್ಯಾಶ್ ಮತ್ತು ಡ್ಯಾಶ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಗುಡ್. ಅರ್ಜುನ್ ಮತ್ತು ಪದ್ಮಶ್ರೀ ಪ್ರಶಸ್ತಿ ಸರಿಯಾದಂಥ ಉತ್ತರ. ಮಕ್ಕಳೇ, ಹಾಗಿದ್ದರೆ ಇವತ್ತಿನ ಮನೆಗೆಲಸ ಗೃಹಪಾಠಕ್ಕೆ ಸಂಬಂಧಿಸಿದಂತೆ ಆರೋಗ್ಯಕರ ಹವ್ಯಾಸಗಳಲ್ಲಿ ನಡಿಗೆ ಅತ್ಯಂತ ಉತ್ಕೃಷ್ಟ ಸ್ಥಾನವನ್ನು ನೀಡಲಾಗಿದೆ. ಏಕೆ ಎಂಬುದನ್ನು ಬರೀತಾರ, ಕಾರಣಗಳನ್ನು ಬರೆದುಕೊಂಡು ನಾಳೆ ಶಿಕ್ಷಕರಿಗೆ ತೋರಿಸ್ತಾರೆ. ಸೊ ಮಕ್ಕಳೇ, ಈಗ 8ನೇ ತರಗತಿಗೆ ಸಂಬಂಧಿಸಿದಂತೆ ಮೇಲಾಟಗಳ ವಿಭಾಗದ ಮಧ್ಯಮ ಮತ್ತು ದೂರದ ಓಟಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಅಧ್ಯಾಯದಲ್ಲಿ ತಿಳಿದುಕೊಳ್ಳತಕ್ಕಂಥ ಅಂಶಗಳನ್ನು ನೋಡೋದಾದರೆ ಮಧ್ಯಮ ಮತ್ತು ದೂರದ ಓಟಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ಅದರಂತೆ ಮಧ್ಯಮ ಮತ್ತು ದೂರದ ಓಟ ಸ್ಪರ್ಧೆಗಳ ಪ್ರಾರಂಭ ಮತ್ತು ಮುಕ್ತಾಯದ ಅರಿವನ್ನು ತೆಗೆದುಕೊಳ್ಳೋಣ. ಸ್ಪರ್ಧೆಯ ನಿಯಮಗಳನ್ನು ತಿಳಿದುಕೊಳ್ಳೋಣ. ಮಧ್ಯಮ ಮತ್ತು ದೂರದ ಓಟಗಳ ರಾಜ್ಯ, ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ದಾಖಲೆಗಳನ್ನು ತಿಳಿದುಕೊಳ್ಳೋಣ. ಮಕ್ಕಳೇ, ಈ ಒಂದು ಮಧ್ಯಮ ಮತ್ತು ದೂರದ ಓಟಗಳಿಗೆ ಸಂಬಂಧಿಸಿದಂತೆ ನಾವು ಮೇಲಾಟಗಳು ನಮ್ಮ ದೈಹಿಕ ಶಕ್ತಿ ಮತ್ತು ಮಾನಸಿಕ ಕ್ಷಮತೆಯನ್ನು ವೃದ್ಧಿಪಡಿಸುವಂಥ ಚಟುವಟಿಕೆಗಳು. ಕೇವಲ ದೈಹಿಕ ಶಕ್ತಿ ಹಾಗೂ ಮಾನಸಿಕ ಕ್ಷಮತೆಯನ್ನು ಅಭಿವೃದ್ಧಿಪಡಿಸುವುದರೊಂದಿಗೆ ಅವು ನಮ್ಮ ಆತ್ಮಶಕ್ತಿಯನ್ನು ಸಹ ಜಾಗೃತ ಮಾಡುವಂಥವುಗಳು. ಮೇಲಾಟಗಳಲ್ಲಿ ಓಟಗಳು, ಜಿಗಿತಗಳು, ಎಸೆತಗಳು ಮೊದಲಾದವುಗಳನ್ನು ನಾವು ಗುರುತಿಸಬಹುದು. ಮಧ್ಯಮ ಮತ್ತು ದೂರದ ಓಟಗಾರರು ತಮ್ಮ ಒಂದು ದೇಹದಲ್ಲಿ ಅತೀ ವೇಗದ ಶಕ್ತಿ ಉಳ್ಳವರು, ಕಷ್ಟವನ್ನು ಸಹಿಸಿಕೊಳ್ಳುವಂಥ
ಕಷ್ಟ ಸಾಮರ್ಥ್ಯವನ್ನು ಹಾಗೂ ತಾಳಬದ್ಧತೆಯ ಸಾಮರ್ಥ್ಯಗಳನ್ನು ಅವರು ಹೊಂದಿರಬೇಕು. ತಾಳಬದ್ಧತೆ ಅಂದರೆ ರೆದೆಮೆಟಿಕ್ ಅನ್ನುವಂಥ ಒಂದು ಗುಣವನ್ನು ಹೊಂದಿರಬೇಕು. ಅವರು ಕಷ್ಟವನ್ನು ಸಹಿಸಿಕೊಳ್ಳುವಂಥ ಗುಣವನ್ನು ಹೊಂದಿರಬೇಕು. ಅದರಂತೆ ವೇಗಕರವಾಗಿರ್ತಕ್ಕಂಥ ಒಂದು ಗುಣವನ್ನು ಹೊಂದಿರಬೇಕು. ಮಧ್ಯಮ ದೂರದ ಓಟಗಾರನು ಓಟದುದ್ದಕ್ಕೂ ತನ್ನ ಸಾಮರ್ಥ್ಯವನ್ನು ಹೇಗೆ ವರ್ಗಾಯಿಸಿಕೊಳ್ಳಬೇಕನ್ನು ಅವನು ತಿಳಿದಿರಬೇಕು. ಒಬ್ಬ ಯಶಸ್ವಿ ಮಧ್ಯಮ ಮತ್ತು ದೂರದ ಓಟಗಾರನು ತಾನು ತಾಳಬದ್ಧವಾದ ಹೆಜ್ಜೆ ಹಾಕುವುದನ್ನು ಸರಿಯಾಗಿ ತಿಳಿದುಕೊಂಡಿರಬೇಕು. ಮಧ್ಯಮ ದೂರದ ಓಟದ ಸ್ಪರ್ಧೆಗಳು ಎಷ್ಟು ವಿಧ ಯಾವುವು ಎಂಬುದನ್ನು ನಾವು ನೋಡೋಣ. ಮೊದಲನೆಯದಾಗಿ 800 ಮೀಟರ್ನಿಂದ 1500 ಮೀಟರ್ ಓಟ, 3000 ಮೀಟರ್ ಓಟದ ಸ್ಪರ್ಧೆಗಳನ್ನು ಮಧ್ಯಮ ದೂರದ ಓಟಗಳಂತೇಳಿ ಕರೀತಾರೆ. ಅದರಂತೆ ದೂರದ ಓಟದ ಸ್ಪರ್ಧೆಗಳಲ್ಲಿ ನಾವು 5000 ಮೀಟರ್ ಓಟ, 10000 ಮೀಟರ್ ಓಟ, ಗುಡ್ಡಗಾಡು ಓಟ, ಅರ್ಧ ಮ್ಯಾರಥಾನ್ ಓಟ ಅಂದರೆ 21.098 ಕಿಲೋಮೀಟರ್, ಮ್ಯಾರಥಾನ್ ಓಟ ಅಂದರೆ 42.195 ಕಿಲೋಮೀಟರ್ನಷ್ಟು ಓಟದ ಸ್ಪರ್ಧೆಗಳನ್ನು ನಾವು ದೂರದ ಓಟದ ಸ್ಪರ್ಧೆಗಳೆಂದು ಕರಿತೀವಿ. ಹಾಗಿದ್ರೆ ಈ ಸ್ಪರ್ಧೆಗಳ ಪ್ರಾರಂಭವನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನು ತಾವು ಚಿತ್ರದಲ್ಲಿ ಗಮನಿಸಬಹುದು. ಆ ಸ್ಪರ್ಧೆಯು ಆ ಗೆರೆ ಹಿಂದೆ ನಿಂತ್ಕೊಂಡಿರ್ತಕ್ಕಂಥ ಒಂದು ಸ್ಥಿತಿಯನ್ನು ತಾವು ಗಮನಿಸಿ ತನ್ನ ಬಲಾಢ್ಯವಾದನ್ನು ಕಾಲನ್ನು ಊರಿ ಸ್ವಲ್ಪ ಮುಂದೆವಾಗಿ ನಿಂತಿರೋದನ್ನು ಗಮನಿಸ್ತೀರಿ. ಸಾಮಾನ್ಯವಾಗಿ ಮೇಲೆ ಸೂಚಿಸಿರುವ ಎಲ್ಲ ಸ್ಪರ್ಧೆಗಳನ್ನು ಗುಂಪುಗಳಲ್ಲಿ ಓಡಿಸ್ತಾರೆ. ಯಾಕೆಂದರೆ ಇವರ ಸ್ಪರ್ಧೆಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ, ಓಣಿಗಳಿಗಿಂತ ಬಹಳಷ್ಟು ಹೆಚ್ಚಾಗಿರೋದ್ರಿಂದ ಗುಂಪುಗಳಲ್ಲೇ ಓಡಿಸ್ತಾರೆ. ಇಂತಹ ಸ್ಪರ್ಧೆಗಳಲ್ಲಿ ಸ್ಪರ್ಧೆಗಳ ಸಂಖ್ಯೆ ಓಣಿಗಳಿಂತ ಹೆಚ್ಚಾಗಿರುತ್ತೆ ಹಾಗೂ ಸ್ಪರ್ಧೆಗಳು ತಮ್ಮ ಓಣಿಯಲ್ಲೇ ಓಡುವ ನಿಯಮ ಅವರಿಗೆ ಅನ್ವಯಿಸುವುದಿಲ್ಲ. ಅವರು ಮೊದಮೊದಲಿಗೆ ತಮ್ಮ ಓಣಿಯಲ್ಲಿದ್ದರೂ ನಂತರದಲ್ಲಿ ಮೊದಲನೇ ಓಣಿಗೆ ಬಂದು ಈ ಒಂದು ಸ್ಪರ್ಧೆಯನ್ನು ಪ್ರಾರಂಭ ಮಾಡ್ತಾರೆ. ಅದರಂತೆ ಗುಂಪಿನಲ್ಲಿ ಓಡಿಸುವಂಥ ಸ್ಪರ್ಧೆಗೆ ಟ್ರ್ಯಾಕ್ನಲ್ಲಿ ವಕ್ರಗೆರೆಯನ್ನು ಹಾಕಿರ್ತಾರೆ. ಇದನ್ನು ಡಯಾಗ್ನಲ್ ಆಕ್ಸಿಸ್ ಅಂತ ಹೇಳ್ತಾರೆ. ಉಳಿದಂಥ ಕಡೆ ಅಂದರೆ ರಸ್ತೆಯಲ್ಲಿ ಮಾಡುವಾಗ ಗೆರೆಯನ್ನು ನೇರವಾಗಿ ಹಾಕಿರುವಂಥದ್ದು. ಹಾಗಿದ್ದರೆ ಮಕ್ಕಳೇ, ನಾವು ಮುಂದಿನದಾಗಿ 400 ಮೀಟರ್ಗಿಂತಲೂ ಹೆಚ್ಚಿನ ಓಟದ ಸ್ಪರ್ಧೆಗಳಲ್ಲಿ ಪ್ರಾರಂಭಿಕನು ದೂರದ ಓಟದ ಸ್ಪರ್ಧೆಗಳನ್ನು ಪ್ರಾರಂಭಿಸುವಾಗ ಪ್ರಾರಂಭಿಕನ ಆಜ್ಞೆಯು ಆನ್ ಯುವರ್ ಮಾರ್ಕ್ ಎಂದಿದ್ದು, ಎಲ್ಲ ಸ್ಪರ್ಧೆಗಳು ಸ್ಥಿರವಾದಾಗ ಕ್ಲ್ಯಾಪ್ ಹಾಕುವುದರ ಮೂಲಕ, ಇಲ್ಲವೇ ಆಜ್ಞೆ ಕೊಡುವುದರ ಮೂಲಕ, ಸೀಟಿಯನ್ನು ಕೊಡುವುದರ ಮೂಲಕ ಅಥವಾ ಗಾಳಿಯಲ್ಲಿ ಗುಂಡನ್ನು ಹಾರಿಸುವುದರ ಮೂಲಕ ಸ್ಪರ್ಧೆಯನ್ನು ಪ್ರಾರಂಭ ಮಾಡುತ್ತಾನೆ. ಇಂತಹ ಸ್ಪರ್ಧೆಗಳಲ್ಲಿ ಸೆಟ್ ಅನ್ನುವಂಥ ಆಜ್ಞೆ ಇರುವುದಿಲ್ಲ. ಉಳಿದಂಥ ವೇಗಕರ ಓಟಗಳಲ್ಲಿ ನಾವು ಸೆಟ್ ಆಜ್ಞೆಯನ್ನು ಕಾಣ್ತೇವೆ. ಆಜ್ಞೆಯು ಆನ್ ಯುವರ್ ಮಾರ್ಕ್ ಸ್ಥಿತಿಯಲ್ಲಿರುವಾಗ ಸ್ಪರ್ಧಿಗಳು ಪ್ರಾರಂಭದ ಗೆರೆಯನ್ನಾಗಲಿ ಅಥವಾ ಅದರ ಮುಂದಿರುವ ನೆಲವನ್ನಾಗಲಿ ಕೈಯಿಂದಾಗಲಿ ಕಾಲಿನಿಂದಾಗಲಿ ಮುಟ್ಟಬಾರದು. ಆನ್ ಯುವರ್ ಮಾರ್ಕ್ ಆಜ್ಞೆಗೆ ಓಟಗಾರನು ಪ್ರಾರಂಭದ ಗೆರೆಯಿಂದ ಬಂದು ತನ್ನ ಬಲಿಷ್ಠವಾದ ಕಾಲಿನ ತುದಿಯನ್ನು ಇಟ್ಟು ಮುಂದೆ ಬಾಗಿ ಮೊಣಕಾಲುಗಳನ್ನು ಸ್ವಲ್ಪ ಬಾಗಿಸಿ ಅವನು ಬಂಚ್ ಪ್ರಾರಂಭದ ಸ್ಥಿತಿಯಲ್ಲಿ ನಿಲ್ಲುವನು. ಹಾಗೆ ಓಟದ ಪ್ರಾರಂಭಕ್ಕೆ ಆಜ್ಞೆ ಸಿಕ್ಕಿದ ತಕ್ಷಣ ಕೈಗಳ ಚಲನೆಯನ್ನು ತೀವ್ರಗೊಳಿಸಬೇಕು. ಅದೇ ಸಂದರ್ಭದಲ್ಲಿ ಹಿಂದಿನ ಕಾಲನ್ನು ಮುಂದೆ ತಂದು ಮೊದಲ ಹೆಜ್ಜೆಯನ್ನು ವೇಗವಾಗಿ ಇಟ್ಟು ಓಟವನ್ನು ಪ್ರಾರಂಭ ಮಾಡಬೇಕು. ಕೈಗಳು ಹಾಗೂ ಕಾಲುಗಳ ಚಲನೆ ವೇಗದ ಓಟದಲ್ಲಿ ಚಲಿಸುವಂತೆ ಹಿಂದೆ ಮುಂದೆ ನೇರವಾಗಿ ಚಲಿಸಬೇಕು. ಓಟದ ಮುಕ್ತಾಯದ ಹಂತದಲ್ಲಿ ಓಟದ ಗತಿಯು ಹೆಚ್ಚಾದಂತೆ ಕೈಗಳ ಚಲನೆಯ ಗತಿಯು ಹೆಚ್ಚಾಗ್ತದೆ. ಅದರಂತೆ ತನ್ನ ವಿರುದ್ಧದ ಕೈಗಳ ಜೊತೆಗೆ ಹಿಂದೆ ಮುಂದೆ ತಾಳಬದ್ಧವಾಗಿ ಚಲಿಸ್ತಾ ಇರಬೇಕು. ಈ ಅಂಶಗಳನ್ನು ಗಮನಿಸ್ತಾ ಈಗ ನಾವು ಸ್ಪರ್ಧೆಯ ನಿಯಮಗಳನ್ನು ತಿಳಿದುಕೊಳ್ಳೋಣ. 800 ಮೀಟರನ್ನು ಹೊರತುಪಡಿಸಿ ಎಲ್ಲ ಸ್ಪರ್ಧೆಗಳನ್ನು, ಉಳಿದಂಥ ಎಲ್ಲ ಸ್ಪರ್ಧೆಗಳನ್ನು ಗುಂಪುಗಳಲ್ಲೇ ಓಡಿಸಲ. ಯಾಕಂದರೆ 800 ಸ್ಪರ್ಧೆಯಲ್ಲಿ ವೇಗ ಜಾಸ್ತಿ ಇರೋದರಿಂದ ಅಲ್ಲಿ ಅಪಘಾತಗಳು ಸಂಭವಿಸಬಹುದು. ಅದಕ್ಕಾಗಿ ಅದನ್ನು ಹೊರತುಪಡಿಸಿ ಉಳಿದಂಥ ದೂರದ ಅತಿ ದೂರದ ಸ್ಪರ್ಧೆಗಳನ್ನು ಗುಂಪುಗಳಲ್ಲೇ ಓಡಿಸಲಾಗುವುದು. ಸ್ಪರ್ಧೆಯನ್ನು ನಡೆಸುವಾಗ ಟ್ರ್ಯಾಕ್ನಲ್ಲಿ ಸ್ಪರ್ಧಾಳುಗಳು ಹೆಚ್ಚಾಗಿದ್ದರೆ ಹಿಟ್ಸ್ಗಳನ್ನು ಮಾಡಲಾಗುವುದು. ಹಿಟ್ಸ್ ಅಂದರೆ ಸಣ್ಣ ಸಣ್ಣ ಗುಂಪುಗಳನ್ನು ಮಾಡಿದರೆ, ಸ್ಪರ್ಧಾಳುಗಳ ಸಂಖ್ಯೆ 12ಕ್ಕಿಂತ ಹೆಚ್ಚಾಗಿದ್ದಾಗ ಎರಡು ಗುಂಪುಗಳನ್ನಾಗಿ ಮಾಡಿ ಏಕಕಾಲದಲ್ಲಿ 2 ಹಿಟ್ಸ್ಗಳನ್ನು ಒಟ್ಟಿಗೆ ಪ್ರಾರಂಭಿಸಬಹುದು. ಹಾಗಿದ್ದರೆ ಸ್ಪರ್ಧಾಳುಗಳ ಸಂಖ್ಯೆ ಹೆಚ್ಚಾಗಿದ್ದರೆ ಸುತ್ತು ಎಣಿಕೆ ಮಾಡುವಂಥವರು ಸಾಕಷ್ಟು ಸಂಖ್ಯೆಯಲ್ಲಿ ಇರಬೇಕಾಗಿದ್ದು ಬಹಳಷ್ಟು ಅವಶ್ಯಕತೆ ಇದೆ. 1500 ಮೀಟರ್ಕ್ಕಿಂತ ಹೆಚ್ಚಿನ ದೂರದ ಓಟದ ಸ್ಪರ್ಧೆಗಳನ್ನು ನಡೆಸುವಾಗ ನಿರ್ಣಾಯಕರು ಸಾಕಷ್ಟು ಸಂಖ್ಯೆಯಲ್ಲಿ ಸುತ್ತು ಎಣಿಕೆ ಮಾಡುವವರನ್ನ ನೇಮಿಸಿರ್ತಾರೆ. ಹಾಗೂ ಇವರಿಗೆ ಸುತ್ತು ಎಣಿಕೆ ಮಾಡುವ
ದಾಖಲೆಗಳನ್ನು ಸಹ ನೀಡಿರುತ್ತಾರೆ. ಸ್ಪರ್ಧಿಗಳ ಸಂಖ್ಯೆಗನುಗುಣವಾಗಿ ಒಬ್ಬ ಸುತ್ತು ಎಣಿಕೆಗಾರನಿಗೆ ಗರಿಷ್ಠ 4 ಸ್ಪರ್ಧಿಗಳ ಸುತ್ತುಗಳನ್ನು ಎಣಿಸಲು ಸೂಚನೆಯನ್ನು ನೀಡಿರ್ತಾರೆ. ಇವರು ತಮಗೆ ನಿಯೋಜಿಸಿರ್ತಕ್ಕಂಥ ಸ್ಪರ್ಧಿಗಳು ಪೂರ್ಣಗೊಳಿಸಿದ ಸುತ್ತನ್ನು ದಾಖಲನ್ನು ಮಾಡುವಂಥದ್ದು. ಹಾಗಿದ್ರೆ ಈ ಸ್ಪರ್ಧೆ ಮುಕ್ತಾಯ ಯಾವ ರೀತಿ ಆಗುತ್ತೆ ನೋಡೋಣ. ಒಬ್ಬ ಆದರ್ಶ ಓಟಗಾರ ತನ್ನ ಮುಕ್ತಾಯದ ಸಂದರ್ಭದಲ್ಲಿ ತನ್ನೆಲ್ಲ ಶಕ್ತಿಯನ್ನು ಬಳಸಿಕೊಂಡು ಮುಕ್ತಾಯವನ್ನು ಮಾಡುವನು. ಓಟದ ಸ್ಪರ್ಧೆಯ ಫಲಿತಾಂಶವನ್ನು ಮುಕ್ತಾಯ ತೀರ್ಪುಗಾರರು ನೀಡುತ್ತಾರೆ. ಮುಕ್ತಾಯ ತೀರ್ಪುಗಾರರು ಟ್ರ್ಯಾಕಿನ ಒಳಭಾಗದಲ್ಲಿ ಫಿನಿಶಿಂಗ್ ಸ್ಟ್ಯಾಟ್ ಮೇಲೆ ಕುಳಿತುಕೊಂಡು ತಮ್ಮ ಕೆಲಸವನ್ನು ನಿರ್ವಹಿಸಬೇಕು. ತೀರ್ಪುಗಾರರೆಲ್ಲರೂ ಟ್ರ್ಯಾಕಿನ ಒಂದೇ ಭಾಗದಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದು, ಸ್ಪರ್ಧಿಗಳು ಮುಕ್ತಾಯ ಮಾಡುವ ಅನುಕ್ರಮವನ್ನು ಸಂಖ್ಯೆಗಳನ್ನು ಇವರೇ ಇತ್ಯರ್ಥವನ್ನು ಮಾಡಬೇಕು. ಸ್ಪರ್ಧಿಗಳು ಮುಕ್ತಾಯದ ಗೆರೆಯ ಒಳಭಾಗದ ಅಂಚನ್ನು ತಮ್ಮ ಟಾರ್ಸೋ ಭಾಗ ಅಂದರೆ ಕರ ಸಿರವಿಲ್ಲದಂಥ ಚೆಸ್ಟ್ ಪಿನ್ಸಿಂಗನ್ನು ಮಾಡಿ ಮುಂಡದ ಭಾಗವನ್ನು ತಲುಪಿದ ಕ್ರಮದಲ್ಲಿ ಸ್ಪರ್ಧಿಗಳಿಗೆ ಸ್ಥಾನವನ್ನು ನೀಡಲಾಗುವುದು. ಇಲ್ಲಿ ಮಧ್ಯಮ ಮತ್ತು ದೂರದ ಓಟದ ಸ್ಪರ್ಧೆಯಲ್ಲಿ ಮಾಡತಕ್ಕಂಥ ಸಾಧಕರ ವಿವರಗಳನ್ನು ನಾವು ನೋಡೋಣ. ಮೊದಲಿಗೆ ಮಧ್ಯಮ ದೂರದ ಓಟಗಳು. 800 ಮೀಟರ್ ಓಟ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡೇವಿಡ್ ಲೆಕ್ಕುಟೆ ರೂಡಿಸಾ ಕಿನ್ಯಾ ದೇಶದವರು, ಇವರು 1:40.91 ದೂರವನ್ನು ಓಡಿ ದಾಖಲೆಯನ್ನು ಮಾಡಿದ್ದಾರೆ. ಅದರಂತೆ ರಾಷ್ಟ್ರೀಯ ಮಟ್ಟದಲ್ಲಿ ಶ್ರೀರಾಮ್ ಸಿಂಗರ್ ಅವರು ರಾಜಸ್ಥಾನದವರು 1:45.77 ಓಡಿ ದಾಖಲೆಯನ್ನು ಮಾಡಿದ್ದಾರೆ. ಅದರಂತೆ ದಾಮೋದರ್ ಗೌಡ ಇವರು 1:50.40 ಓಡಿ ದಾಖಲೆಯನ್ನು ಮಾಡಿದ್ದಾರೆ. ಅದರಂತೆ ಮಕ್ಕಳೇ 1500 ಮೀಟರ್ ಓಟ, 3000 ಮೀಟರ್ ಓಟದ ದಾಖಲೆಗಳನ್ನು ತಾವು ಒಂದು ಚಾರ್ಟ್ನಲ್ಲಿ ನೋಡ್ಬೋದು. ತಮ್ಮ ಪುಸ್ತಕದಲ್ಲೂ ಸಹ ದಾಖಲೆಗಳನ್ನು ತಾವು ನೋಡಿ ಅದನ್ನು ಓದ್ಕೊಳ್ಳಿ. ಅದರಂತೆ ಅತಿ ದೀರ್ಘ ಅಂತರದ ಓಟಗಳಲ್ಲಿ 5000 ಮೀಟರ್ಗೆ ಸಂಬಂಧಿಸಿದಂತೆ ಕೆನೆನಿಸ್ ಬೆಕೆಲಿ ಇಥೋಪಿಯಾದವರು 12:37.35 ಓಡಿ ದಾಖಲೆಯನ್ನು ಮಾಡಿದ್ದಾರೆ. ಅದರಂತೆ ರಾಷ್ಟ್ರೀಯ ಕ್ರೀಡಾಪಟು ಬಹದ್ದೂರ್ ಪ್ರಸಾದ್ ನವದೆಹಲಿ 13:29.70 ಓಡಿ ದಾಖಲೆಯನ್ನು ಮಾಡಿದ್ದಾರೆ. ಅದರಂತೆ ರಾಜ್ಯದ ಕ್ರೀಡಾಪಟು KM ಸುರೇಶರವರು 14:07 ಓಡಿ ದಾಖಲೆಯನ್ನು ಮಾಡಿದ್ದಾರೆ. ಬಹದ್ದೂರ್ ಪ್ರಸಾದ್ ಹಾಗೂ ಕೆನೆನಿಸ್ ಬೆಕೆಲಿಯವರ ಚಿತ್ರಗಳನ್ನು ತಾವು ಗಮನಿಸಬಹುದು, ಅವರನ್ನ ತಾವು ನೋಡಬಹುದು. ಅದರಂತೆ ಅತಿ ದೂರದ ಓಟಗಳ 10,000 ಸ್ಪರ್ಧೆಗಳಲ್ಲಿ ಕೆನೆನಿಸ್ ಬೆಕೆಲಿಯವರೇ ಒಂದು ಓಡತಕ್ಕಂಥ ದಾಖಲೆಯನ್ನು ನೋಡಬಹುದು. ಅದರಂತೆ ಅರ್ಧ ಮ್ಯಾರಥಾನ್ ಸ್ಪರ್ಧೆಗೆ ಸಂಬಂಧಿಸಿದಂತೆ ರಾಷ್ಟ್ರೀಯ ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡತಕ್ಕಂಥ ಈ ಸಾಧಕರ ಪರಿಚಯವನ್ನು ತಾವು ಪುಸ್ತಕದಲ್ಲಿದೆ ನೋಡಬಹುದು. ಅದರಂತೆ ಮಧ್ಯಮ ಮತ್ತು ದೂರದ ಓಟದ ಸ್ಪರ್ಧೆಗಳ ಮಹಿಳೆಯರ ವಿಭಾಗದಲ್ಲಿ 800 ಮೀಟರ್ಗೆ ಸಂಬಂಧಿಸಿದಂತೆ ಜರ್ಮಿಳ ಕಾಟ್ರೋಚಿ ವೆಲ್ಟೋ ಜೊಕೋಸ್ಲೋವಾಕಿಯಾ ದೇಶದ, ಈಕೆ 1:53.28 ಓಡಿ ದಾಖಲೆಯನ್ನು ಮಾಡಿದ್ದಾರೆ. ಅದರಂತೆ ಟಿಂಟು ಲೂಕಾ ಕೇರಳ ರಾಜ್ಯದವರು 1:59.17 ಓಡಿ ದಾಖಲೆಯನ್ನು ಮಾಡಿದ್ದಾರೆ. ರಾಜ್ಯದವರಾದ ರೋಸಾ ಕುಟ್ಟಿಯವರು 2:04.10 ಓಡಿ ದಾಖಲೆಯನ್ನು ಮಾಡಿದ್ದಾರೆ. ಟಿಂಟು ಲೂಕಾ ಹಾಗೂ ಸುನಿತಾ ರಾಣಿಯವರ ಇಮೇಜ್ಗಳನ್ನು ತಾವು ಗಮನಿಸಬಹುದು. ಕೆಳಗಡೆ ಇರತಕ್ಕಂಥ ಸುನಿತಾ ರಾಣಿಯವರ ತಾಯಿಯ ಇಮೇಜನ್ನು ಸದಾ ತಾವು ಚಿತ್ರದಲ್ಲಿ ಗಮನಿಸಬಹುದು. ಅದರಂತೆ 1500 ಮೀಟರ್ ಹಾಗೂ 3000 ಓಟಕ್ಕೆ ಸಂಬಂಧಿಸಿದಂತೆ ಆ ಕ್ರೀಡಾಪಟುಗಳ ಒಂದು ದಾಖಲೆಗಳನ್ನು ತಾವು ನೋಡಬಹುದು. ಅದರಂತೆ 5000 ಮೀಟರ್, 10,000 ಮೀಟರ್ ಹಾಗೂ ಅರ್ಧ ಮ್ಯಾರಥಾನ್ ಸ್ಪರ್ಧೆಗಳಲ್ಲಿ ಓಡಿರತಕ್ಕಂಥ ದಾಖಲೆಗಳನ್ನು ತಾವು ನೋಡ್ಬೋದು. ತಿರುನೇಸ್ ದಿಬಾಬ್ ಇಥೋಪಿಯಾ ದೇಶದವರು 14:11.15 ಓಡಿ ಅಂತಾರಾಷ್ಟ್ರೀಯ ದಾಖಲೆಯನ್ನು ಮಾಡಿದ್ದಾರೆ. ಅದರಂತೆ ರಾಷ್ಟ್ರೀಯ ದಾಖಲೆಯನ್ನು ಫ್ರೀಜಾ ಶ್ರೀಧರನ್ ಕೇರಳ ರಾಜ್ಯದವರು 15:15.89 ಓಡಿ ದಾಖಲೆಯನ್ನು ಮಾಡಿದ್ದಾರೆ. ಅದರಂತೆ ಕರ್ನಾಟಕ ರಾಜ್ಯದ ತಿಪ್ಪವ್ವ ಸನ್ನಕ್ಕಿಯವರು 18:14.90 ದಾಖಲೆಯನ್ನು ಮಾಡಿದ್ದಾರೆ. ತಿರುನೇಸ್ ದಿಬಾಬ್ ಹಾಗೂ ಲಲಿತಾ ಬಾಬಾರವರ ಇಮೇಜ್ಗಳನ್ನು ತಾವು ಗಮನಿಸಬಹುದು. ಅದರಂತೆ ಮಹಿಳೆಯರ ವಿಭಾಗಕ್ಕೆ ಸಂಬಂಧಿಸಿದಂತೆ 10,000 ಮೀಟರ್ ಹಾಗೂ ಅರ್ಧ ಮ್ಯಾರಥಾನ್ಗೆ ಸಂಬಂಧಿಸಿದಂಥ ದಾಖಲೆ ಮಾಡಿರತಕ್ಕಂಥ ಪ್ರಸಿದ್ಧ ಕ್ರೀಡಾಪಟುಗಳ ಪರಿಚಯವನ್ನು
ದಾಖಲೆಗಳನ್ನು ತಾವು ನೋಡ್ಕೋಬಹುದು. ಮಕ್ಕಳೇ, ಇಲ್ಲಿಯವರೆಗೆ ನಾವು ಈ ಒಂದು ಮಧ್ಯಮ ಮತ್ತು ದೂರದ ಓಟಕ್ಕೆ ಸಂಬಂಧಿಸಿದಂತೆ ಪ್ರಾರಂಭ, ಮುಕ್ತಾಯ ಹಾಗೂ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸಂಬಂಧಿಸಿದಂತೆ ಕ್ರೀಡಾಪಟುಗಳ ಸಾಧನೆಗಳನ್ನು ನೋಡಿದ್ವಿ. ಹಾಗಿದ್ರೆ ಈ ಪಾಠಕ್ಕೆ ಸಂಬಂಧಿಸಿದಂತೆ ನಾವು ಕೆಲವೊಂದಿಷ್ಟು ಪ್ರಶ್ನೋತ್ತರಗಳನ್ನು ಕೇಳೋಣ, ಚರ್ಚಿಸೋಣ. ತಾವು ನೋಟ್ಬುಕ್ ಹಾಗೂ ಪೆನ್ನನ್ನು ತೆಗೆದುಕೊಂಡು ಅವಶ್ಯಕವಾಗಿರ್ತಕ್ಕಂಥ ಅಂಶಗಳನ್ನು ಬರೆದಿಟ್ಕೋಬೇಕು. ಮೊದಲನೇ ಪ್ರಶ್ನೆ, ಮಧ್ಯಮ ಮತ್ತು ದೂರದ ಓಟಗಳಲ್ಲಿ ಡ್ಯಾಶ್ ಆಜ್ಞೆಯು ಇರುವುದಿಲ್ಲ. ವೆರಿ ಗುಡ್, ಸರಿಯಾದಂಥ ಉತ್ತರ. ಮಧ್ಯಮ ಮತ್ತು ದೂರದ ಓಟಗಳಲ್ಲಿ ಸೆಟ್ ಅನ್ನುವಂಥ ಆಜ್ಞೆ ಇರುವುದಿಲ್ಲ. ಈಗ ಎರಡನೇ ಪ್ರಶ್ನೆ, ಮ್ಯಾರಥಾನ್ ಓಟದ ದೂರ ಡ್ಯಾಶ್ ಕಿಲೋಮೀಟರ್ಗಳು. ಸರಿಯಾದಂಥ ಉತ್ತರ, ಮ್ಯಾರಥಾನ್ ಓಟದ ದೂರ 42.195 ಕಿಲೋಮೀಟರ್ಗಳು. ಅದರಂತೆ ಒಬ್ಬ ಯಶಸ್ವಿ ಮಧ್ಯಮ ಮತ್ತು ದೂರದ ಓಟಗಾರನು ಡ್ಯಾಶ್ ಹೆಜ್ಜೆ ಹಾಕುವುದನ್ನು ತಿಳಿದಿರಬೇಕು. ವೆರಿ ಗುಡ್, ಸರಿಯಾದಂಥ ಉತ್ತರ. ಒಬ್ಬ ಯಶಸ್ವಿ ಮಧ್ಯಮ ಮತ್ತು ದೂರದ ಓಟಗಾರನು ತಾಳಬದ್ಧವಾಗಿರತಕ್ಕಂಥ ಹೆಜ್ಜೆ ಹಾಕುವುದನ್ನು ತಿಳಿದಿರಬೇಕು. ಮಕ್ಕಳೇ, ಈಗ ತಮಗೊಂದು ಗೃಹಪಾಠ, ಮಧ್ಯಮ ಮತ್ತು ದೂರದ ಓಟಗಳಲ್ಲಿನ ವಿವಿಧ ಸ್ಪರ್ಧೆಗಳನ್ನು ಪಟ್ಟಿ ಮಾಡಿರಿ. ಆ ಪಟ್ಟಿಯನ್ನು ತಮ್ಮ ಶಿಕ್ಷಕರಿಗೆ ತೋರಿಸಿ ಅವರಿಂದ ಶಹಬಾಸಿಗಿರಿಯನ್ನು ತೆಗೆದುಕೊಳ್ಬೇಕು. ಬರೀ ಶಹಬಾಸ್ ವೆರಿ ಗುಡ್ ಅಲ್ಲ, ವೆರಿ ವೆರಿ ಗುಡ್ಡನ್ನು ತಾವು ತೆಗೆದುಕೊಳ್ಬೇಕು. ಮಾಡ್ತಾರೆ, ಆಯಿತು. ಇವತ್ತಿನ ನುಡಿಮುತ್ತು, ಹೆನ್ರಿ ಡೇವಿಡ್ ಥೋರೋಯವರು ಹೇಳಿದಂತೆ, ಆನ್ ಅರ್ಲಿ ಮಾರ್ನಿಂಗ್ ವಾಕ್ ಈಸ್ ಎ ಬ್ಲೆಸ್ಸಿಂಗ್ ಫಾರ್ ದ ಹೋಲ್ ಡೇ. ಅಂದರೆ ನಮ್ಮ ದಿನನಿತ್ಯದ ಲವಲವಿಕೆ ಹಾಗೂ ಚೈತನ್ಯಕ್ಕೆ ವಾಕಿಂಗ್ ಅತ್ಯಂತ ಶ್ರೇಷ್ಠ ಮತ್ತು ಸರಳ ಸಾಧನವಾಗಿದೆ. ಮಕ್ಕಳೇ, ನಾವಿವತ್ತು ವಾಕಿಂಗ್, ಜಾಗಿಂಗ್, ಕ್ರೀಡೆಗಳನ್ನು ನಮ್ಮ ಜೀವನದಲ್ಲಿ ತೊಡಗಿಸಿಕೊಂಡು ನಾವೆಲ್ಲರೂ ಸದೃಢಾಗಿ ಮಾನಸಿಕ ಶಕ್ತಿಯನ್ನು ಹೊಂದೋಣ. ಜೊತೆಗೆ ಈ ಒಂದು ದೇಶದಲ್ಲಿ ನಾವು ಆರೋಗ್ಯಯುಕ್ತ ಸಮಾಜವನ್ನು ನಿರ್ಮಾಣ ಮಾಡುತ್ತಾ ಅಂತ ಹೇಳ್ತಾ ನಾನು ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.